ಚಂದ್ರಾಯರು ಬಡಗಿನಲ್ಲಿ ಇರುವುದು ಇಲ್ಲಿ ಇಲ್ಲ. ನಿಮ್ಮ ಶಪಲರ ರಾಯ ಕೊನೆ ಕಾಲಕ್ಕೆ ನೀರು ಬಿಡ್ಲಿಲ್ಲ ಅಂತ ಆಗಬೇಕು. ಮೂರು ಗಾಳಿ ಹೋಗ್ಲಿಕ್ಕೆ ಜಾಗ ಇಲ್ಲ. ಹಿಂದಿನಿಂದ ತೂತು ಮಾಡು, ಹಿಂದಿನಿಂದ ತೂತು ಮಾಡುದು ಬೇಡ. ಮತ್ತೆ ಒಂದು ಯಾಕಂದ್ರೆ ನಾನು ಅಷ್ಟು ಕೆಲಸ ಮಾಡಿದ್ದೇನೆ. ನೀನು ಹೌದು ಏನು ಮಾಡಿದೆ? ನಿಮ್ಮನ್ನು ಈ ದಾರಿಯಲ್ಲಿ ಬಿಟ್ಟು ನಾನೊಂದು ಬೇರೆ ದಾರಿಯಲ್ಲಿ ಹೋದೆ. ನಿಮ್ ಜೊತೆ ಇರಿದ್ರೆ ನನ್ನ ಕೆಲಸ ಕಾಣುದಿಲ್ಲಲ್ಲ. ಹೋಗಿ ಹೋಗುವಾಗ ಒಂದು ಶಬ್ದ ಬೇರೆ, ಅವನ ಸಿಂಹ ಅಲ್ಲಿ ಉಂಟು. ಅವ ನೋಡಿದ ಸಿಂಹ ಅಲ್ಲಿ ಅಲ್ಲಿ ಉಂಟು. ಬಾಯಿ ತೆರೆದು ನನ್ನ ತುಳಿದಕ್ಕೆ ಮುಂದೆ ಬರ್ತದೆ. ಕೋಲಣ್ಣ ಎತ್ತಿದೆ, ತಲೆಗೆ ಮಡಿಯಿದ್ದೇನೆ. ಅದಕ್ಕೆ ಹೆದರಿಕೆ ಆಯ್ತು. ಅಯ್ಯೋ, ನನ್ನನ್ನು ಇವ ಕೊಲ್ಲುವನಲ್ಲವೋ ಅಂತ ಯೋಚನೆ ಮಾಡಿದ. ಆ ಸಿಂಹ ಅಲ್ಲಿಂದ ಹೊರ ಓಡುದಕ್ಕೆ ಬಿಡ್ಲಿಲ್ಲ. ಬಿಡಲ, ಓಡಿ 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 ಓಡಿ. ಎಂತದ್ದು ಓಡಿ? ಅದು ಓಡಿ ತತ್ವ. ಓಡಿ ಓಡಿ ಓಡಿದ್ದು ತತ್ವ. ಮೂಲಕ್ಕೆ ಮುಟ್ಟುವಾಗ ಇನ್ನೇನು ಕೈಗೆ ಸಿಗ್ತದೆ ಅನ್ನುವಾಗ ಅಲ್ಲೇ ಇದ್ದ ಬಿಲಕ್ಕೆ ಮೂತಿ ಹಾಕಿ. ಬಿಲಕ್ಕೆ ಏನು ಮಾಡಿದೆ? ಬಿಡ್ಲಿಲ್ಲ. ಒಳ್ಳೇದಾಗ್ತದೆ ಮಳೆಗಾಲಕ್ಕೆ. ಎಂತದ್ದು ಅದು ಸೆಳೆದ ಮೇಲೆ? ಅದನ್ನು ಸೆಳೆದ ಮೇಲೆ ಪೆಟ್ಟು ಅಂತ ಹಾಕಿದ್ರಲ್ಲಿ ದಟ್ಟಕಾರಿ ಜೀವ ಬಿಟ್ಟು ಪ್ರಾಣ ಬಿಟ್ಟು ಸದ್ದೇ ಹೋಗಿದೆ. ಜೀವ ಬಿಟ್ಟು ಪ್ರಾಣ ಬಿಟ್ಟಿದೆ ಅಲ್ಲ, ಎಲ್ಲಿಯಾದ್ರೂ ಮತ್ತೆ ಸ್ವಲ್ಪ ಉಳಿದಿದೆ ಅಂತ. ಅಂತೂ ನೀನು ಬಿಲಕ್ಕೆ ಸೇರಿದ್ದು ಹೌದು. ನೀನು ಕಂಡ ಸಿಂಹ ಅಲ್ಲ, ಅದು ಹೆಗ್ಗಣ ಇರಬೇಕು. ಸಿಂಹ ಅಂತೆ, ಸಿಂಹವನ್ನು ಕೊಲ್ಲುವುದಕ್ಕೆ ಯಾರಿಂದ ಸಾಧ್ಯ? ಆದರೂ ತೊಂದರೆ ಇಲ್ಲ, ಸಣ್ಣ ಮಟ್ಟಿನ ಬೇಟೆಯನ್ನಾದರೂ ಆಡಿದ್ದೀರಿ. ಆದರೆ ಇಷ್ಟಕ್ಕೆ ಮುಗಿಸುವುದಲ್ಲ. ಈ ಕಾಡ ವೈಭವವನ್ನು ಕಾಣಬೇಕು, ಮತ್ತಷ್ಟು ಬೇಟೆಯನ್ನು ಆಡಬೇಕು, ಆ ಮುಖಾಂತರ ನಮ್ಮತನವನ್ನು ಕಾಣಿಸಬೇಕು. ಮುಂದೆ ಸಾಗುವ ಇವುಗಳ ಮಧ್ಯದಲ್ಲಿ ನಮ್ಮವರಾದಂತಹ ವೀರಭಟರನ್ನೆಲ್ಲ ಸೇರಿಕೊಂಡು
ಸಂತೋಷದಲ್ಲಿದ್ದೇನೆ. ಆದ್ರೆ ನನ್ನ ಎದುರಾಳಿ ಆಗಬೇಕಾದವರು ಯಾರು?
ಆದ್ರೆ ಅಪ್ಪ ಅಂತ ಕೂಡ ಒಪ್ಪಿಕೊಳ್ತೇನೆ. ಎಂತ ಮಕ್ಕಳ ಯಾಕೆ ನನ್ನ ಕಾಲು ಹಿಡ್ತಿರುವೆ? ನಾನು ಒಂದು ಪಾಪ ಪಾಪದ ಕರುಣೆಯಲ್ಲಿ ಕೈ ಹಿಡಿಯುತ್ತ ಪೊರೆ ನೀ
ಬನ್ನಿ. ದೇವ, ನೀವು ಬಿಟ್ಟಂತಹ ಉರಗಾಸದ ಸ್ಪರ್ಶದಿಂದಾಗಿ ನಾನು ಯಾರು ಏನು ಎಂಬ ವಿಚಾರವನ್ನು ತಿಳಿದುಕೊಂಡೆ. ದೇವ, ನಾನು ಇಲ್ಲವ ಅಲ್ಲ, ವರ್ಣನ ಲೋಕದವ, ಮಣಿಮಾಲ ಎನ್ನುವ ಹಾಗೆ ನನ್ನ ಹೆಸರು. ದೇವ, ಶಾಪದಿಂದಾಗಿ ನಾನು ಈ ರೀತಿಯಾಗಿ ವರ್ತಿಸಿದೆ. ದೇವ, ನನ್ನ ಹಣಕ್ಕೆ ಮುಕ್ತಿಯನ್ನು ಕೊಡಬೇಕು ತಂದೆ. ಮಣಿಮಾಲ ನಾಮಕನಾದವ, ನೀನು ವರುಣನ ಶಾಪದಿಂದ ಈಗ ಮೊಸಳೆಯಾಗಿದ್ದಿ. ಅವನ ಸೇವಕನಾಗಿ ನಿನಗೆ ಏರಿದ ಮತ ಪರಿಣಾಮದಲ್ಲಿ ಈ ಸ್ಥಿತಿ. ಮುಕ್ತಿ ಕೊಡುವುದಕ್ಕೆ ನಾನಲ್ಲ. ಕೊಲ್ಲುವರೆ ಕಾಯುವರೆ ಜಗದೊಳಗೆ ಶಿವನಲ್ಲದೆ ಅನ್ಯತ್ರ ದೈವಕ್ಕೆ ಸಾಧ್ಯವೇ? ನಾವೆಲ್ಲ ನಿಮಿತ್ತ ಮಾತ್ರ, ನಿಮಿತ್ತ ಮಾತ್ರ ಕೈಯ್ಯ. ಆದ್ದರಿಂದ ನನ್ನನ್ನು ಮಾಧ್ಯಮವಾಗಿಸಿ ನಿನಗೆ ಮುಕ್ತಿ ನನ್ನ ಕೈಯಿಂದಲೇ ದೊರಕಬೇಕು ಎನ್ನುವುದು ಶಿವ ಸಂಕಲ್ಪ ಉಂಟು ಅಂತಾದರೆ ಅವನ ಕೊರಳ ಹಾರವಾದ ಈ ಬಾಣದಿಂದ ಇದೋ ನಿನಗೆ ಮೋಕ್ಷ. ಮಧು ತರುವ ಅಂತ ನಿಮ್ಮಿಂದ ಎದ್ದು ಬಂದವ ನಾನು. ಮಧುವನ್ನು ಅರಸಿ ಬಂದವ. ಅಂದ್ರೆ ಜೇನು ತುಪ್ಪ? ಹೌದು. ಈ ಮಧುವಿನ ಒಂದೇ ಇಷ್ಟು ದೊಡ್ಡ ಪ್ರಕರಣ ಉಂಟು ಅಂತ ಈಗ ಗೊತ್ತಾಗ್ತದೆ. ಅದು ಲೋಕದಲ್ಲಿ ಹಾಗೆ, ಕೆಲವರ ಹಿಂದೆ ಎಷ್ಟು ದೊಡ್ಡ ಪ್ರಕರಣ ಉಂಟು ಅಂತ ಮತ್ತೇ ಗೊತ್ತಾಗುತ್ತೆ. ಅಂತೂ ಈಗ ಗೊತ್ತಾಯ್ತು ನಿಮಗೆ. ಅವರ ಕತೆ ಮುಗಿಯಿತು. ಆದ್ರೆ ನಮ್ಮ ಕತೆ ಮುಗಿಯಲಿಲ್ಲ. ಲೋಕದಲ್ಲಿ ವ್ಯಥೆ ಪಡುತ್ತಾ ಇರುವಂತಹ ವನಪಾಲಕರಿಗೆ ಅಭಯ ಇಟ್ಟಿದ್ದೇವೆ. ಹಾಗಾಗಿ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿ ಕಾಡು ಸುತ್ತಬೇಕು ಅಲ್ವಾ? ಎಲ್ಲೆಲ್ಲಿ ಏನೆಲ್ಲ ಉಂಟು, ಕಾಡಿನ ಅನುಭವ ನಮಗಾಗಬೇಕು. ಹಾಗಿದ್ರೆ ಹೋಗೋಣವೇ. ಸರಿ.